ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 362 ಪ್ರಸ್ತುತ ಸಮಯದಲ್ಲಿ ಇನ್ನೂ ಸ್ಪಷ್ಟವಾದ ಬೆಳಕು ಇದ್ದು ಈ ದೆಸೆಯಲ್ಲಿ ವಿಶೇಷವಾಗಿ ಎಚ್ಚರಿಕೆಯಿಂದಿರುವಾಗಲೂ ಅಪೋಸ್ತಲರು ಈ ಮಾತುಗಳನ್ನು ಬರೆದಾಗಿನಿಂದಲೂ ಆತನು ಇದೇ ಕ್ರಮದಲ್ಲಿ ಉತ್ಸುಕನಾಗಿದ್ದಾನೆ ಎಂಬುದನ್ನು ನಾವು ಮರೆಯಲಾಗದು. ಕ್ರೈಸ್ತ ಪ್ರಪಂಚದ ವಿವಿಧ ವಿಶ್ವಾಸ ಸೂತ್ರಗಳಲ್ಲಿ ನಾವು ಇದಕ್ಕೆ ನಿದರ್ಶನಗಳನ್ನು ಕಂಡುಕೊಳ್ಳಬಹುದು. ಇವುಗಳು ಕತ್ತಲೆಯಿಂದ ಹೊರಬರುವ ಸಾಹಸಗಳನ್ನು ಗುರುತಿಸುತ್ತವೆ. ಆದರೆ ತಪ್ಪು ಸೂತ್ರಗಳಿಂದ, ಭ್ರಷ್ಟಗುಣಗಳಿಂದ ಕೂಡಿದ ತಪ್ಪು ನಿರೀಕ್ಷೆಗಳಿಂದ ತುಂಬಿ ಹೋಗಿವೆ. ಇವುಗಳು ಕ್ರೈಸ್ತರಿಗೆ ಸಹಾಯ ಮಾಡುತ್ತದೆಂದು, ದೇವರನ್ನು ಗೌರವಿಸುತ್ತದೆಂದು, ಆತನ ಮಾತುಗಳನ್ನು ವ್ಯಾಖ್ಯಾನ ಮಾಡುತ್ತದೆಂದು ಹೇಳಿಕೊಂಡಾಗ್ಯೂ ಅವುಗಳು ನಿಜವಾಗಿಯೂ ಸತ್ಯದ ಸರಿಯಾದ ಕಲ್ಪನೆಗೆ ಅಡಚಣೆಯನ್ನುಂಟು ಮಾಡುವ, ನಮ್ಮನ್ನು ಪೇಚಿಗೆ ಸಿಕ್ಕಿಸಿ ಹಾಕುವ ಪಾಶದಂತಿದೆ. ದೇವರ ಅದ್ಭುತ ಹಂಚಿಕೆಗಳಾದ ಪ್ರೀತಿ ಮತ್ತು ಕರುಣೆಯು ಎಲ್ಲವುಗಳನ್ನು ನಿರ್ದಿಷ್ಟವಾಗಿ ಸಮಂಜಸವಾಗಿದ್ದರೂ ವಿರೋಧಿಯಿಂದ ನೇರವಾಗಿ ಮಾತ್ರವಲ್ಲ, ಕರ್ತನ ಜನರ ಮುಂದೆ ಅವರ ಅಸಮರ್ಪಕ ನಿರ್ಣಯಗಳಿಗೆ ತಕ್ಕಂತೆ ಮೊದಲಿಗೆ ಸತ್ಯವು ಸಿದ್ಧಪಡಿಸುವುದಕ್ಕಿಂತ ಹೆಚ್ಚು ಭವ್ಯವಾದ ನಿರೀಕ್ಷೆ ಮತ್ತು ಪ್ರತೀಕ್ಷೆಗಳಾಗಿರುವುದಾಗಿ ಕಂಡುಬರುವಂತೆ ಮಾಡುವುದರ ಮೂಲಕ ಪರೋಕ್ಷವಾಗಿಯೂ ವಿರೋಧಿಸುತ್ತದೆ. ಆದರೆ ತಪ್ಪು ಧೋರಣೆಗಳ ಒಲವು ಸತ್ಯದಿಂದ, ದೇವರ ಯೋಜನೆಯಿಂದ, ಸತ್ಯವೇದದ ಸರಳತೆಯಿಂದ ದೂರ ದೂರಕ್ಕೆ ಸರಿಯುವಂತೆ, ಹಾಗೂ ಭಾವನೆಗಳ ಗೊಂದಲತೆಗೆ, ಮೂಢನಂಬಿಕೆಗೆ ಮತ್ತು ಪಾದ್ರಿ ವರ್ಗದವರ ಅತ್ಯಾಸೆಯ ಐಹಿಕ ಧೋರಣೆಗೆ ನಡೆಸುತ್ತದೆ. ಈ ಭ್ರಮೆಯು ನಿರೀಕ್ಷೆಗಳಲ್ಲಿ ಮನುಷ್ಯರು ಮರಣಿಸಿದಾಗ ಅವರು ನಿಜವಾಗಿಯೂ ಸಾಯುವುದಿಲ್ಲ. ಅವರು ಮರಣಿಸಿದಾಗ ಅವರು ಹಿಂದಿನಂತೆಯೇ ಜೀವಂತರಾಗಿರುತ್ತಾರೆ ಎಂಬ ಸುಳ್ಳು ನಿರೀಕ್ಷೆಯನ್ನು ಸತ್ಯವೇದದಲ್ಲಿನ ಸತ್ತವರ ಪುನರುತ್ಥಾನದ ವಿಷಯವಾಗಿ ವಿರೋಧ ಉಂಟಾಗುವಂತೆ ವಿರೋಧಿಯು ಪರಿಚಯಿಸಿದ್ದಾನೆ. ಇದರಲ್ಲಿ ಒಂದಲ್ಲ ಮತ್ತೊಂದು ನಿರೀಕ್ಷೆಯು ಸುಳ್ಳಾಗಿದೆ. ವಿರೋಧಿಯು ಕ್ರೈಸ್ತ ಪ್ರಪಂಚದಲ್ಲಿ ತನ್ನ ಸುಳ್ಳು ನಿರೀಕ್ಷೆಯು ಬೊಕ್ಕಸವಾದದ್ದು ಎಂದು ಸಾಧಿಸುವ ಗಮನಾರ್ಹವಾಗಿ ಜಯಶೀಲನಾಗಿದ್ದಾನೆ. ಆದರೆ ಇದನ್ನು ದೇವರ ವಾಕ್ಯವು ಬೆಂಬಲಿಸುವುದಿಲ್ಲ ಮತ್ತು ಇದು ಪುನರುತ್ಥಾನಕ್ಕೆ ಸಂಬಂಧಿಸಿದ ದೇವರ ವಾಕ್ಯಗಳೊಂದಿಗೆ ನೇರವಾದ ಘರ್ಷಣೆ ಹೊಂದಿದೆ. ಸಾಯುವವರು ಯಾರೂ ಇಲ್ಲದಿದ್ದರೆ ಪುನರುತ್ಥಾನವಾದರೂ ಎಲ್ಲಿಂದ? ಇಂತಹ ಮತ್ತೊಂದು ತಪ್ಪಾದ ನಿರೀಕ್ಷೆಯು ಕರ್ತನ ನಿಷ್ಠಾವಂತರಿಗೆ ದೊರೆಯುವ ಪ್ರತಿಫಲ ನೀಡುವ ಕಾಲದ ಬಗ್ಗೆ ವಿರೋಧಿಯು ನಾಮಾಂಕಿತ ಸಭೆಯವರನ್ನು ಈ ಸಭೆಯಲ್ಲಿ ಭ್ರಮೆಗೊಳಿಸುವಲ್ಲಿ ಜಯಶೀಲನಾಗಿದ್ದಾನೆ. ಸತ್ತವರ ಪುನರುತ್ಥಾನದ ಸಮಯದವರೆಗೆ ಕಾಯುವ ಬದಲಾಗಿ, ಮೊದಲನೆಯ ಪುನರುತ್ಥಾನದಲ್ಲಿ ಪಾಲು ಹೊಂದಿ ಪ್ರತಿಫಲವನ್ನು ನಿರೀಕ್ಷಿಸುವ ಬದಲಾಗಿ, ನಾವು ಮರಣಿಸಿದವರು ಅಂದರೆ ಅವರು ಸತ್ತವರಲ್ಲ, ಆದರೆ ದೇವರ ವಾಕ್ಯದಲ್ಲಿ ಹೇಳಿದಂತೆ ಪುನರುತ್ಥಾನದ ದ್ವಾರದ ಬದಲಾಗಿ ಸಾವಿನ ದ್ವಾರದ ಮೂಲಕವಾಗಿ ಅವರ ಪ್ರತಿಫಲವನ್ನು ತಲುಪುತ್ತಾರೆ ಎಂಬ ಸುಳ್ಳು ನಂಬಿಕೆಯನ್ನು ಅವರಲ್ಲಿ ಬಿತ್ತುತ್ತಾನೆ. ಈ ಸುಳ್ಳು ನಿರೀಕ್ಷೆಗಳು ಎಷ್ಟೇ ಆಹ್ಲಾದಕರವೆಂದು ಕ್ಷಣಿಕವಾಗಿ ಕಂಡು ಬಂದರೂ ಉಳಿದೆಲ್ಲ ಸುಳ್ಳು ಸಂಗತಿಗಳಂತೆ ಹಾನಿಕರವಾದವುಗಳು. ದೇವರ ವಾಕ್ಯಗಳು ಮಾತ್ರವೇ ನಮ್ಮ ಮಾರ್ಗದರ್ಶನವಾಗಬೇಕು. ಭವಿಷ್ಯದಲ್ಲಿ ನಮ್ಮ ಆಶೀರ್ವಾದಗಳು, ಸಂತೋಷ ಮುಂತಾದವುಗಳೆಲ್ಲವೂ ಸತ್ತವರ ಪುನರುತ್ಥಾನದಲ್ಲಿ ಅಡಕವಾಗಿದೆ ಎಂದು ದೇವರ ವಾಕ್ಯವು ನಮಗೆ ಬೋಧಿಸುತ್ತದೆ. ಹಿಂದಿನವುಗಳ ತಪ್ಪಾದ ನಿರೀಕ್ಷೆಗಳು ಸಾಯುವ ಕ್ಷಣವು ಪರಲೋಕ ಭಾಗ್ಯದ ಪ್ರಾರಂಭದ ಕ್ಷಣ ಎಂಬುದು ಮಾನವರ ಮನಸ್ಸಿಗೆ ನಿರೂಪಿಸಬಹುದಾದ, ಅಂದರೆ ಎಲ್ಲ ಸತ್ಯ ಸಂಗತಿಗಳಿಗೆ ಸಂದರ್ಭಗಳಿಗೆ ವ್ಯತಿರಿಕ್ತವಾಗಿದೆ ಮಾತ್ರವಲ್ಲ, ಪುನರುತ್ಥಾನಕ್ಕೆ ಸಂಬಂಧಿಸಿದ ಅಸಂಖ್ಯಾತ ದೇವರ ವಾಕ್ಯದ ನಿದರ್ಶನಗಳಿಗೆ ತದ್ವಿರುದ್ಧವಾಗಿದೆ. ಈ ವಾಕ್ಯಗಳು ಅದನ್ನು ನೆರವೇರಿಸಲಿಕ್ಕಾಗಿ ಬರಲಿರುವ ನಮ್ಮ ಕರ್ತನ ಎರಡನೆಯ ಬರುವಿಕೆಗೆ ಕಾಯುತ್ತವೆ. ಇವುಗಳು ಕರ್ತನ ಜನರಿಗೆ ಹಾನಿಕರವಾಗಿವೆ. ಇದರಲ್ಲಿ ಅವುಗಳು ದೇವರ ವಾಕ್ಯದಿಂದ ಒತ್ತಿ ಹೇಳುವ ನಿರೀಕ್ಷೆಗಳಿಂದ ಮತ್ತು ಇವುಗಳು ದೃಢವಾದ ಕಾರಣಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವುದರಿಂದ ಮತ್ತು ಅದರಲ್ಲಿ ನಮಗೆ ಕಂಡುಬರುವ ಎಲ್ಲ ಸತ್ಯ ಸಂಗತಿಗಳಿಂದ ಕರ್ತನ ಜನರನ್ನು ಬಹುದೂರಕ್ಕೆ ಕೊಂಡೊಯ್ಯುವುದಾಗಿದೆ. ಮರಣ ಹೊಂದಿದ ಕ್ಷಣ ಮಾತ್ರದಲ್ಲಿ ಪರಲೋಕದ ಪರಿಸ್ಥಿತಿಗಳು ಬದಲಾಗುವ ಈ ನಿರೀಕ್ಷೆಯು ನೂತನ ಸೃಷ್ಟಿಯ ಕಡೆಯ ಸದಸ್ಯರುಗಳಿಗೆ ಮಾತ್ರವೇ ಆಗಿದ್ದು ಈ ಕಾರ್ಯದಲ್ಲಿ ಪ್ರತಿಪಾದಿಸಲ್ಪಡುವ ಬಹುವಾದ ನಿರೀಕ್ಷೆಯಾಗಿದೆ. ಇದು ಸತ್ಯವಾಗಿದೆ. ಪ್ರಸ್ತುತ ಸಮಯದಲ್ಲಿ ಇಂತಹ ನಿರೀಕ್ಷೆಗಳನ್ನು ಬೆಂಬಲಿಸಲು ನಮಗೆ ಕಾರಣವುಂಟು. ಇದನ್ನು 1878 ಮೊದಲು ಉಲ್ಲೇಖಿಸಲು
ಸಾಧ್ಯವಿದ್ದಿಲ್ಲ. ಈ ದಿನಾಂಕದಿಂದ ನಿರೀಕ್ಷೆಯ ವಿಸ್ತರಣೆಯು ಪ್ರಾರಂಭವಾಗುತ್ತದೆಂದು ನಾವು ಹಕ್ಕಿನಿಂದ ಹೇಳುತ್ತೇವೆ. ಸುಗ್ಗಿ ಕಾಲದಲ್ಲಿ ನೂತನ ಸೃಷ್ಟಿಯ ನಿರೀಕ್ಷೆಯು ಈ ವಿಸ್ತರಣೆಯು ಸಂಪೂರ್ಣವಾಗಿ ಸತ್ಯವೇದಕ್ಕನುಸಾರವಾಗಿದೆ. ಎಲ್ಲ ಜನರು ಈ ಕಾಲದವರೆಗಿನ ನೂತನ ಸೃಷ್ಟಿಯ ಸದಸ್ಯರುಗಳು ಸಹ ಅವರ ಮರಣದ ಕ್ಷಣದಲ್ಲಿ ಬದಲಾದವರೆಂಬುದು ನಮಗೆ ಆಲೋಚನೆಯಲ್ಲ. ಆದರೆ ಸತ್ಯವೇದವು ಹೇಳುವಂತೆ ಅವರೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ನಿದ್ರೆ ಹೋದವರಾಗಿದ್ದಾರೆ ಎಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ಅದೇ ಪ್ರಕಾರದಲ್ಲಿ ದೇವರು ಅವರನ್ನು ಎಬ್ಬಿಸುತ್ತಾನೆಂದು ಮಾಡಿದ ವಾಗ್ದಾನವು ನೂತನ ದಿನದಲ್ಲಿ ಅಂದರೆ ಮಿಲೇನಿಯಂ ದಿನದಂದು ನೆರವೇರುವುದು ಎಂಬುದನ್ನೂ ಸಹ ನಾವು ಎತ್ತಿ ಹಿಡಿಯುತ್ತೇವೆ. ನಮ್ಮ ಈ ನಿರೀಕ್ಷೆಯು ದೇವರ ವಾಕ್ಯದ ಸಾಕ್ಷಿಯ ಮೇಲೆ ಆಧಾರಗೊಂಡಿದೆ. ನಾವು ಈಗಾಗಲೇ ಈ ನೂತನ ದಿನದ ಅರುಣೋದಯದಲ್ಲಿ ಇದ್ದೇವೆ. ಇಮ್ಮಾನುವೇಲನು ಈಗಾಗಲೇ ನಮ್ಮ ಮಧ್ಯದಲ್ಲಿ ಇದ್ದು ತನ್ನ ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಎಂಬುವಂಥದ್ದೇ.